Atilda Gammath. ಮಾತರಿಕ್ಕೆ ಸರ್ವೆಲು ಎಲ್ರಿಗೂ ನಮಸ್ಕಾರ. ಸೂರ್ಯ ರಿಫೈನ್ಡ್ ಅಂಡ್ ಕೊಕೊನೆಟ್ ಆಯಿಲ್ ಅರ್ಪಿಸುವ ಅಟಿಲ್ಡಾ ಗಮ್ಮತ್, ಇಂಪವರ್ಡ್ ಬೈ ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್. ಸೊ ಇವತ್ತಿನ ಕಾರ್ಯಕ್ರಮ ಸ್ಟಾರ್ ಕುಕಿಂಗ್ ಕಾರ್ಯಕ್ರಮ. ಅಂದ್ರೆ ಕೋಸ್ಟಲ್ ವುಡ್ ಸ್ಟಾರ್ಸ್, ತುಳು ಚಲನಚಿತ್ರ, ಕನ್ನಡ ಚಲನಚಿತ್ರ, ಇಲ್ಲಾಂದ್ರೆ ತುಳು ರಂಗಭೂಮಿ ಕಲಾವಿದರಾಗಿರ್ಬೋದು, ಅವ್ರ ಜೊತೆ ಅವರ ಧರ್ಮಪತ್ನಿಯ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಡುಗೆ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೂರದ ಗಡಿ ಪ್ರದೇಶದಿಂದ ಬಂದಿರುವಂತಹ ಕಾಸರಗೋಡಿನ ವೇಣು ಮಿತ್ರ ಕಾಸರಗೋಡು ಹಾಗೂ ಅವರ ಧರ್ಮಪತ್ನಿ ಸುನೀತಾ ಮಿತ್ರ ಕಾಸರಗೋಡು ಇವರು ನಮ್ಮ ಜೊತೆ ಇದ್ದಾರೆ. ಅವರು ತುಂಬಾ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ, ಆಕಾಶವಾಣಿಯ ನಾಟಕ ರಚನೆಕಾರರು ಹೌದು, ಈಗಾಗಲೇ ಹೋದ ತಿಂಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ವೇಣು ಮಿತ್ರ ಕಾಸರಗೋಡು ಹಾಗೂ ಅವರ ಧರ್ಮಪತ್ನಿ ಸುನೀತಾ ಕಾಸರಗೋಡು, ವೆಲ್ಕಮ್ ಟು ಅಟಿಲ್ಡಾ ಗಮ್ಮತ್. ಸುನೀತಾ ಮೇಡಮ್, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಒಂದು ಒಳ್ಳೆ ಅಡುಗೆಯನ್ನು ಮಾಡಿ ತೋರಿಸ್ತಿದ್ದೀರಾ? ಇವತ್ತು ನಾನು ಕೋಸ್ಟಲ್ ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತೇನೆ. ಕೋಸ್ಟಲ್ ಪೆಪ್ಪರ್ ಚಿಕನ್, ನಾನಂತೂ ಪೆಪ್ಪರ್ ಚಿಕನ್ ತಿಂದಿದ್ದೀನಿ, ಕೋಸ್ಟಲ್ ಪೆಪ್ಪರ್ ಚಿಕನ್ ಇವತ್ತು ಕಂಡ ತಿಂದಿಲ್ಲ. ಸೊ ಇವತ್ತು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನೆ ನೋಡಿ, ಇದು ಕಾರ್ನ್ಫ್ಲೋರ್, ಇದು ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು, ಆಮೇಲೆ ಇದು ಮೊಸರು, ಉಪ್ಪು, ಓನಿಯನ್, ಲಿಂಬು, ಕೋಳಿ ಮೊಟ್ಟೆ, ಇದು ಮ್ಯಾರಿನೇಟೆಡ್ ಚಿಕನ್. ಸೊ ಇದು ರೆಡಿ ಮಾಡ್ತಾ ಆಯಿಲ್, ಇದನ್ನು ರೆಡಿ ಮಾಡ್ತಾ. ಹೌದು, ಇದಕ್ಕೆ ಏನೆಲ್ಲ ಸಾಮಗ್ರಿಗಳ? ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಸ್ವಲ್ಪ ಅರಶಿನ, ಇದನ್ನ ಸೊ ಪೇಸ್ಟ್ ಮಾಡಿ ಅರ್ಧ ಬೇಯಿಸಿ ತಂದಿದ್ದೇವೆ. ಸೊ ಹಾಫ್ ಹೌದು ಆಗಿದೆ. ಹೌದು, ಅರ್ಧ ಬೇಯಿಸಿ ತಂದಿದ್ದೇವೆ. ಸೊ ಈಗ ಮೊದಲಿಗೆ ಪ್ರೊಸೀಜರ್ ಏನು? ಮೊದಲು ಕಾರ್ನ್ಫ್ಲವರ್ಗೆ ಮೊಸರು 2 ಸ್ಪೂನ್, ಆಮೇಲೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು, ಎಗ್ ಎಗ್ ಬೀಟ್ ಚೆನ್ನಾಗಿ ಬೀಟ್ ಮಾಡ್ಬೇಕು ಎಗ್ಗನ್ನ. ಇದು ಮಾಡಿ ಈ ಚಿಕನ್ ಅನ್ನ ಅದ್ರಲ್ಲಿ ಮುಳುಗಿಸಿ ಎಣ್ಣೆಲಿ ಬಿಟ್ಟು ಸಾಕು. ಗರಿ ಗರಿಯಾದ ಕೋಸ್ತಂತ ಕೋಸ್ತು ಪೆಪ್ಪರ್ ಚಿಕನ್ ಆಗಿದೆ. ಸೊ ನಾವು ಶುರು ಮಾಡೋಣ. ಮನೆಯಲ್ಲಿ ನೀವೇ ಕೆಲಸ ಮಾಡೋದಿಲ್ಲ ಮೇಡಮ್? ಅದನ್ನ ಮಾಡ್ತಾರೆ ಮೇಡಮ್, ಮಾಡ್ತಾರೆ ಕೆಲಸ. ನಾನು ಅದಕ್ಕೆ ಸಹಾಯ ಕೂಡ ಮಾಡ್ತೀನಿ. ತಿನ್ನೋದು ಮಾತ್ರ ಸಹಾಯ ಕೂಡ ಖಂಡಿತವಾಗಿ. ಓಕೆ, ತಿನ್ನಕ್ಕಿಲ್ಲ ಸಹಾಯ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ನೋಡೋಣ ಎಷ್ಟು ಸಹಾಯ ಮಾಡ್ತೀರಾ ಅಂತ. ಸೊ ಮೊದಲಿಗೆ ಏನು ಪ್ರೊಸೀಜರ್ಸ್? ಮೊದಲಿಗೆ ಒಂದು ಬೌಲ್ ಬೇಕು. ಓಕೆ, ಅದಕ್ಕೆ ಈ ಎಗ್ಗನ್ನ ಬೀಟ್ ಮಾಡಿ ಹಾಕು. ಸೊ ಮೇಡಮ್, ನೀವು ಇವ್ರು ಮಾಡಿರುವಂತ ಅಡಿಗೆ ತಿಂದಿದ್ದೀರಾ? ತಿನ್ನೋ ತರ ಇದೆಯಾ? ಹಾಗಾದ್ರೆ ನನಗೆ ಅವರಿಂದ ಕಲ್ತಿರೋದಾ? ಓ, ನಾಟಕ ರಂಗದಲ್ಲ ಅಡಿಗೆ ರಂಗದಲ್ಲೂ ಇದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಮೇಲೆ ಈ ಎಗ್ಗನ್ನ ನಾವು ಆದಷ್ಟು ಬೀಟ್ ಮಾಡಿದ್ರೆ ಅದು ಬನ್ಸ್ ಬಿಟ್ಟಾಗ ಒಂದು ಫ್ರೈ ಮಾಡುವಾಗ ಕೂಲಿಂಗ್ ಕೂಡ ಚೆನ್ನಾಗಿದೆ. ನೀವೆಷ್ಟು ಬೀಟ್ ಮಾಡಿದ್ರೆ, ಇವನ್ ನೀವು ಮನೇಲಿ ಆಮ್ಲೆಟ್ ಮಾಡ್ತೀರಲ್ಲ, ಎಷ್ಟು ಬೀಟ್ ಮಾಡಿ ಸಾಧ್ಯನ ಅಷ್ಟು ಮಾಡಿ ಕೂಡ ರುಚಿ ಆಗಿರುತ್ತೆ. ಕೇಳ್ಕೊಳ್ಳಿ, ಆಮ್ಲೆಟ್ ಮಾಡ್ಬೇಕಾಗಿದ್ರು ಎಗ್ ಚೆನ್ನಾಗಿ ಬೀಟ್ ಮಾಡಿದ್ರೆ ಬಂದರ ಕೂತಂತೆ. ಸೊ ಇದು ಒಂದು ಒಳ್ಳೆ ವಿಷಯ ವೀಕ್ಷಕರಿಗೆ. ಇದಾಯ್ತು. ಹೌದು, ಇದಕ್ಕೆ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, 2 ಸ್ಪೂನ್. ಹೌದು, ಯಾಕಂದ್ರೆ ಅದರಲ್ಲಿ ಒಂದು 1/2 ಕೆಜಿ ಅಷ್ಟು ಚಿಕನ್ ಇರೋದು, ಅದಕ್ಕೆ ತಕ್ಕ ಹಾಗೆ. ಸೊ 1/2 ಕೆಜಿ ಚಿಕನ್ ಗೆ 2.5 ಸ್ಪೂನ್ ಎರಡು ಕಾರ್ನ್ಫ್ಲೋರ್ ಹಾಕ್ತೀವಿ. ಓಕೆ, ಆಮೇಲೆ ಇದು ಕರಿಬೇವು, ಕರಿಬೇವು ಚಚ್ಚಿದ ಕರಿಬೇವು, ಇದು ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿದ ಕರಿಬೇವು. ಇದು ಅದು ಫ್ರೈ ಆದಾಗ ಅದರದ್ದು ಫ್ಲೇವರ್ ಬೇರೆ ಇರುತ್ತೆ, ಸ್ಮೆಲ್ಗೆ ಬಸ್ ಆಯ್ತಾ. ಹಾಗೇನೆ ಮೊಸರು ಒಂದು 2 ಸ್ಪೂನ್ ಮೊಸರು ಹಾಕೋಣ. ಸೊ ಈ ಇಂಗ್ರೀಡಿಯೆಂಟ್ ಚಿಕನ್ ಜಾಸ್ತಿ ಆದಾಗಲೇ ಜಾಸ್ತಿ ಆಗ್ತಾ? ಹೌದು ಹೌದು, ಬೇಕು ಖಂಡಿತ. 1 ಕೆಜಿಗೆ 4 ಸ್ಪೂನ್ ಖಂಡಿತ. ಹೌದು, ಬೇಕು ಆದಷ್ಟು ಗಟ್ಟಿ ಮೊಸರನ್ನ ಯೂಸ್ ಮಾಡಿದ್ರೆ ಬಾಡಬಾರದು. ಇದಾಯ್ತಾ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅಂದ್ರೆ ಮೊದಲೇದಕ್ಕೆ ನಾವು ಉಪ್ಪು ಹಾಕಿ ಬೇಯಿಸಿದ್ದೇವೆ, ಉಪ್ಪು ಹಾಕಿದ್ದೇವೆ. ಈಗ ನಾವು ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಗೆ ಬೇಕಾದಷ್ಟು ಮಾತ್ರ ಉಪ್ಪು ಹಾಕಿದ್ರೆ ಸಾಕು. ಮೇಡಮ್ ಸಾಕಲ್ಲ, ಹೆಚ್ಚಾಗಿಲ್ಲ? ಯಾವಾಗ್ಲೂ ಹೀಗೆ ಕೇಳ್ತಾರೆ ಅವ್ರ ಮನೆಯಲ್ಲಿ, ಕೇಳಿ ಮಾಡೋದಿಲ್ಲ. ಅವ್ರು ಮಾಡುವಂತ ಯಾವ ಅಡಿಗೆ ನಿಮ್ಗೆ ತುಂಬಾ ಇಷ್ಟ? ಚಿಕನ್ ಕಬಾಬ್ ಮಾಡ್ತಾರೆ. ಚಿಕನ್ ಕಬಾಬ್ ಚೆನ್ನಾಗಿ ಮಾಡ್ತಾರೆ, ಅಲ್ಲಿಂದ ತರೋದಲ್ಲ ಮನೇಲೆ ಮಾಡ್ತಾರೆ. ಸ್ವಲ್ಪ ಲಿಂಬ ಹಾಕಿ, ಇದನ್ನ ಇನ್ನೊಮ್ಮೆ ಮಿಕ್ಸ್ ಮಾಡಿ. ನೀವು
ನಾಟಕ ರಂಗಕ್ಕೆ ಪ್ರವೇಶಿಸುವ ಮುಂಚೆ ಒಂದು ಪ್ರೇರಣೆ ಅಂತ ಒಂದು ಪ್ರೇರಣೆ ಅಂದ್ರೆ ಕಾಸರಗೋಡಲ್ಲಿ ಈ ಮಿತ್ರ ಕಲಾವೃಂದ ಅಂತ ಒಂದು ನಾಟಕ ತಂಡ ಇತ್ತು. ಅದೇ ನನ್ನ ಕಲಾ ಜೀವನಕ್ಕೆ ಸಪೋರ್ಟ್ ಮಾಡಿದ ತಂಡ. ಆ ತಂಡದಿಂದ ನಿಮ್ ಪ್ರೇರಣೆ ಹೌದು ಇಷ್ಟ ಒಂದು ಮುಂದುವರೆದಿದ್ದೆ. ಸೊ ಈಗಾಗಲೇ ನಿಮ್ಗೆ ಪ್ರಶಸ್ತಿ ಕೂಡ ಬಂದಿದೆ. ಸ್ವಲ್ಪ ಜಾಸ್ತಿ ಹಾಗೆ ನಾನು ಹೇಳಿದೆ ಸ್ವಲ್ಪ ನೀರಾಯ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಮೈದಾ ಹೌದು ಕಾರ್ನ್ ಫ್ಲೌರ್ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈಗ ಸರಿ ಸ್ವಲ್ಪ ದಪ್ಪ ಆಗ್ತದೆ. ಹೌದು ಮೇಡಮ್ ನೀವು ಇವ್ರ ನಾಟಕ ನೋಡಿದ್ರೆ ನಿಮ್ಗೆ ಇಷ್ಟವಾಗಿರುವಂತಹ ನಾಟಕ ಯಾವುದು? ಕನ್ನಡದಲ್ಲಿ ಕನ್ನಡ ಕಸು ಚಿನ್ನದ ನಿರ್ದೇಶನ ಬೇರೆ ಮಿತ್ರ ಅವರೇ ಮುಂದಿನ ಪ್ರೊಸೀಜರ್ ಮುಂದೆ ಈ ಚಿಕನ್ ಅನ್ನು ಇದರಲ್ಲಿ ಮುಳುಗಿಸಿ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕು. ಫ್ರೈ ಮಾಡೋಕೆ ಮುಂಚೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಬೇಕು. ಓಕೆ ಇದು ಎಷ್ಟು ಹಾಕ್ಬೇಕು? ಇದು ಸ್ವಲ್ಪ ಸಾಕು ಅಂದ್ರೆ ಸೊ ಫ್ರೈ ಮಾಡಿದ್ರೆ ಎಷ್ಟು ಬೇಕಿದೆ ಅಷ್ಟು ಅಷ್ಟಿದೆ ಸಾಕು. ಸಾಕು. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಫ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಏನು ಸರ್ ಹಾಗಾದ್ರೆ ನೀವು ಈಗ ಪ್ರಸ್ತುತವಾಗಿ ಕುದುರೆಮುಖ ಕಂಪನಿಯಿಂದ ನಿವೃತ್ತರ ಬಂದಿದ್ದೀರಾ? ಹೌದು. ಕುದುರೆಮುಖ ಕಂಪನಿಯಲ್ಲಿ ಇರುವಾಗ ಈ ನಾಟಕದ ಬಗ್ಗೆ ಆ ಕಡೆ ಏನಾದರೂ ಆ ಥರ ಕೆಲಸಗಳಿಂದ ಹೌದು ಅಲ್ಲಿ ಕಂಪನಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದೆ. ಎಲ್ಲರೂ ಅಂದರೆ ಕಡಿಮೆ ಒಂದು 20-25 ವರ್ಷ ನಾನು ರಿಕ್ರಿಯೇಷನ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ ಕುದುರೆಮುಖ ಕಂಪನಿ. ಅಷ್ಟು ನನಗೆ ಪ್ರೋತ್ಸಾಹ ಕೊಟ್ಟಿದೆ. ಹಾಗೆ ಸೊ ವೀಕ್ಷಕರಿಗೆ ನಿಮ್ಮ ನಾಟಕಗಳ ಬಗ್ಗೆ ಗೊತ್ತಿರುತ್ತೆ, ಆದರೆ ನಿಮ್ಮ ನಿಜ ಜೀವನದ ಬಗ್ಗೆ ಯಾವುದು ಗೊತ್ತಿರಲ್ಲ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮ ಮನೆ ದೀಪ್ ಸುನೀತ, ನನ್ನ ಮಗ ಸಂದೇಶ್, ಅವಳು ಮಗಳು ಚಿಕ್ಕ ಮಕ್ಕಳ ಇಲ್ಲ ಸಂದೇಶ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಮಗಳು ಇನ್ನು ಫೈನಲ್ ಅಲ್ಲಿ ಕಲಿತಾ ಇದ್ದಾರೆ. ನಿಮ್ಗೆ ಈಗಾಗಲೇ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಶಸ್ತಿರುವಂತಹ ಕತೆ ಅದ್ರ ಸ್ವಲ್ಪ ಮಾಹಿತಿ. ಆ ಕತೆ ಹೆಸರು ಹೊರ ಕೊಡ್ತಕ್ಕಂಥದ್ದು. ಹೊರ ಕೊಡ್ತಕ್ಕಂಥದ್ದು ಅಂದ್ರೆ ಒಮ್ಮೆ ಕತ್ತಲಾಗಲಿ ಅಂತ. ಈಗಿನ ಜೀವನ ವ್ಯವಸ್ಥೆ ಪದ್ಧತಿ ಹೇಗಿದೆ ಅಂದ್ರೆ ಹಿರಿಯರೆಂಬ ಗೌರವ ಇಲ್ಲ. ಮೊದಲು ನಾವೆಲ್ಲ ಚಿಕ್ಕದಲ್ಲಿರುವಾಗ ಮನೆಗೆ ಹಿರಿಯರು ಯಾರಾದ್ರು ಬಂದ್ರೆ ಕೂತಲ್ಲಿ ಎದ್ದು ಅವರಿಗೆ ಗೌರವ ಕೊಡ್ತೀವಿ. ಇಂಥದ್ದೆಲ್ಲ ಪದ್ಧತಿ ಈಗ ಅದೆಲ್ಲ ಎಲ್ಲ ಬದಲಾಗಿದೆ. ಜೀವನ ಪದ್ಧತಿ ಬದಲಾಗಿದೆ. ಇವರಿಗೆ ಸಿಕ್ಕೋ ಗೌರವ ಸಿಕ್ಕೋದಿಲ್ಲ ಅಂತ ಹೇಳ್ಕೊಂಡು ಅವರು ಕತ್ತಲಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಮುಖದ ತಿರುಗಿ ಇವರಿಗೆ ಕಾಣದ ಇರಲಿ ಬೇಗ ಆಗಲಿ ಬೇಗ ಆಗಲಿ ಒಮ್ಮ ಕತ್ತಲಾಗ್ಲಿ ಅಂತ ಮುಖ ನೋಡೋದು ಯಾರು ಬೇಡ ಬೇಡ ಅಂತ. ಈ ಕಥೆಯಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಒಂದು ಅಂಶ ನೀವು ಹಾಕಿದ್ದೀರಾ ಇಲ್ಲ ಕಾಲ್ಪನಿಕವಾಗಿ ಬರುತ್ತಂತ? ಇದು ಕಾಲ್ಪನಿಕವಾಗಿ ಮಂಗಳೂರು ಪ್ರತ್ಯೇಕ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೆ. ಸಾಧನ ಹೋಗ್ತಾ ಇದ್ದೆ ಅಲ್ಲಿ ಒಂದು 4-5 ಜನ ತಂಡ ಯಾರ್ದು ಸೀನಿಯರ್ ಸಿಟಿಜನ್ ತಂಡ ಕೂತು ಡಿಸ್ಕಷನ್ ಮಾಡ್ತಾ ಆಯ್ತು. ಪ್ರತಿದಿನ ಅವ್ರು ಏನ್ ಮಾತಾಡ್ತಾರೆ ಅಂತ ಇಷ್ಟು ದಿವಸ ಸಾಧಾರಣ ನಾನು ತಿಂಗಳವರೆಗೆ ಅಲ್ಲಿ ಹೋಗ್ತಾ ಇದ್ದೆ. ಗ್ರೂಪ್ ಅಲ್ಲಲ್ಲಿ ಕೂತು ಡಿಸ್ಕಷನ್ ಮಾಡ್ತಾ ಇದ್ದೆ. ಸೊ ನಾನು ಆಗ ಕಲ್ಪಿಸ್ಕೊಂಡೆ ಇವರು ಕತ್ಲಲ್ಲಿ ಕಾಯ್ತಾ ಇದ್ದಾರೆ, ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಇವರ ಮುಖವನ್ನ ಅವ್ರ ಮನೆಯವರಿಗೆ ತೋರಿಸ್ಲಿಕ್ಕೆ ಇಷ್ಟೇ ಇಲ್ಲ ಇದು. ಸೊ ಹಾಗೆ ಚಿಕಿತ್ಸೆ ಮಾಡಿ ಮಾಡಿ ಬಿಡು. ನಿಮ್ಮ ಮೊದಮೊದಲಿಗೆ ನೀವು ಚಲನಚಿತ್ರದಲ್ಲಿ ಪಾತ್ರವನ್ನು ನಿರ್ವಹಿಸುವಾಗ ಮೊದಲಿಗೆ ಬಣ್ಣವನ್ನು ಹಾಕಿ ಕನ್ನಡ ಆಸ್ತಿ? ನಾನು ಮೊದಲು ಸಿನಿಮಾರಂಗದಲ್ಲಿ ಬಣ್ಣ ಹಚ್ಚಿದ್ದು ಸಾಗರ್ ಕರ್ನಾಟಕ, ಅದು ಪಿ ಎಸ್ ನಾಗಮನ್ ಅವರ ನಿರ್ದೇಶನದಲ್ಲಿ ಅಂತ ನರೋಗ ಏನಾಗಿ ನಾಟಕದಲ್ಲಿ ಬಂದವರಿಗೆ ಯಾವ ನರೋಸಿರುವುದಿಲ್ಲ. ಆದರೆ ನಿಮ್ಮ ಪ್ರಕಾರ ಹಳೆ ಸಿನಿಮಾ ರಂಗಕ್ಕೂ ಹಿಂದಿರುವಂತಹ ಸಿನಿಮಾ ರಂಗಕ್ಕೂ ಯಾವ ಒಂದು ವ್ಯತ್ಯಾಸ ಬೇಕು? ನಾನು ತುಳು ಚಿತ್ರರಂಗದ ಬಗ್ಗೆ ಹೇಳ್ತಾ ಇನ್ನು ಅವರು ಹೆಚ್ಚಿನವರು ಇನ್ನೂ ಸಹ ನಾಟಕದ ಗುಂಗಿಯಿಂದ ಹೊರಗೆ ಬಂದಿಲ್ಲ. ಆಕ್ಟಿಂಗ್ ವೈಸ್ ಕೂಡ ಅಷ್ಟೇನೆ, ಮುಖ ಕಿವುಚುದು ಇಂಥದ್ದೇ ಮಾಡ್ತಾ ಇದ್ದಾರೆ ಅವತ್ತು. ಇದು ನಾಟಕರಂಗದಿಂದ ಈ ಸಿನಿಮಾ ರಂಗದ ಕಡೆ ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ, ಹೆಚ್ಚಿನವ್ರು ಬಂದಿಲ್ಲ. ಬೆಲ್ಲಡಕ್ಕೆ ಒಂದು 3-4 ಮಂದಿ ಇದ್ದಾರೆ ಕಳತ ಮಾಡ್ಕೊಂಡವರು. ಸಂಪೂರ್ಣವಾಗಿ ಬಂದರೆ ಇನ್ನು ಚಲನಚಿತ್ರರಂಗ ಇನ್ನು ಖಂಡಿತ.
ಫ್ರೈ ಆಗ್ತಿದೆ. ಅದ್ ಮೇಲೆ ಏನಾದ್ರೂ ಹಾಕ್ಲಿಕ್ಕಿದೆಯಾ ಇಲ್ಲ ಅದು ಫ್ರೈ ಆದ ನಂತರ ಇದು ಗಾರ್ನಿಶ್ ಮಾಡಲಿಕ್ಕೆ ಮಾತ್ರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಲಿಂಬು ಇದೆಲ್ಲ ಗಾರ್ನಿಶ್ ಮಾಡಲಿಕ್ಕೆ ಮಾತ್ರ ಅಷ್ಟೇ. ಎಷ್ಟೊತ್ತು ಬೇಕಾಗುತ್ತೆ? ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಅಷ್ಟೇ. ಹಾಗಾದ್ರೆ ಟೋಟಲ್ ಡಿಶ್ ರೆಡಿ ಮಾಡೋಕೆ ಒಂದು ಹಾಫ್ ಅನ್ ಅವರ್ ಇದೆ ಸರ್? ಖಂಡಿತ ಖಂಡಿತ ಖಂಡಿತ. ಚಿಕನ್ ಏನೇನಲ್ಲಿ ಪ್ರಾಂತ ಭೇದ ಇದೆ, ಚಿಕನ್ ಅಲ್ಲಿ ಭೇದ ಇರಲಿ. ಚಿಕನ್ ಬಾಣಲೆಯಿಂದ ಪ್ಲೇಟಿಗೆ ಬರಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಆಗ್ತೀವಿ. ಸೂರ್ಯ ರಿಫೈನ್ಡ್ ಅಂಡ್ ಕೊಕೊನೆಟ್ ಆಯಿಲ್ ಅರ್ಪಿಸುವ ಅಟಿಲ್ಲ ಗಮ್ಮತ್ ಸ್ಟಾಪ್ ಕಮರ್ಷಿಯಲ್ ಬ್ರೇಕ್. ಅಟಿಲ್ಲ ಗಮ್ಮತ್. ಎಕ್ಸ್ಕ್ಯೂಸ್ ಮೀ ಸರ್. ಕ್ಯಾ ಹೈ ಸರ್? ಮೇರಾ ಇನ್ಕ್ರಿಮೆಂಟ್ ಅಭಿ ನಹೀ ಬಾದ ಮೇ ಆನಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೇರಾ ಇನ್ಕ್ರಿಮೆಂಟ್ ಜಾಕೆ ಅಪ್ನಾ ಕಾಮ್ ಕರೋ. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಯಸ್ ಸರ್. ಮೇರಾ ಇನ್ಕ್ರಿಮೆಂಟ್ ಮೇನೆ ಕಹಾ ನಾ ಯೇ ನಹೀ ಹೋ ಸಕ್ತಾ. ಥ್ಯಾಂಕ್ ಯು ಸರ್. ರುಕೋ, ವೋ ತುಮಾರೆ ಹಾತ್ ಮೇ ಕ್ಯಾ ಹೈ ಯೇ? ये आपके लिए सर, आपके लिए. ले लीजिए सर. मेरा इंक्रीमेंट. समझो, हो गया. थैंक यू सर, थैंक यू सर, थैंक यू सर, सर थैंक यू सर, थैंक यू. Kaju, the nut that gets you ahead every time. ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ನೀವು